ಭೂಮಿಯ ಮೇಲೆ ಎಲ್ಲಾದರೂ ಮನುಷ್ಯರನ್ನ ರಕ್ಕೆ ಪುಕ್ಕೆ ಇಲ್ಲದೆ ಹಾರುವುದನ್ನ ಕಂಡಿದ್ದೀರಾ? ಕಾರು ಬಸ್ಸುಗಳು ಇಳಿಜಾರಿನಲ್ಲಿ ಇಂಜಿನ್ ಆಫ್ ಮಾಡಿದಾಗ ಆರಾಮವಾಗಿ ಕೆಳಗೆ ಇಳಿಯಬಹುದು. ಆದರೆ ಇಂಜಿನ್ ಆಫ್ ಮಾಡಿ ಕಾರು ಬಸ್ಸುಗಳು ಬೆಟ್ಟವನ್ನು ಹತ್ತಿದ್ದು ಕಂಡಿದ್ದೀರಾ? ನೀರು ಮೇಲಿಂದ ಕೆಳಗೆ ಜಲಪಾತದಲ್ಲಿ ಬೀಳುವುದನ್ನ ನೀವು ಸಹಜವಾಗಿ ನೋಡಿರಬಹುದು. ಆದರೆ ಎಲ್ಲಾದರೂ ಕೆಳಗಿನಿಂದ ಮೇಲೆ ನೀರು ಹರಿಯುವುದನ್ನ ನೋಡಿದ್ದೀರಾ ಅಥವಾ ಕೇಳಿದ್ದೀರಾ? ಹೌದು, ಇವೆಲ್ಲವೂ ಈ ಭೂಮಿಯ ಮೇಲೆ ಸಾಧ್ಯ ಅನ್ನುತ್ತವೆ ಈ ನಿಗೂಢ ಜಾಗಗಳು. ಬನ್ನಿ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ನೀವು ಕೇಳದೇ ಇರುವಂತಹ, ನೀವು ನೋಡದೇ ಇರುವಂತಹ ಕೆಲವು ಅಚ್ಚರಿಯ ಜಾಗಗಳ ಪರಿಚಯನ ಮಾಡಿಕೊಡುತ್ತಿದ್ದೇನೆ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಆತ್ಮೀಯ ಹಾಗೂ ಅದ್ದೂರಿ ಸ್ವಾಗತ. ನಿಸರ್ಗವೇ ಹಾಗೆ, ಅದೊಂದು ಕೌತುಕಗಳ ತಾಣ. ಭೂಮಿಯ ಮೇಲಿನ ಅಚ್ಚರಿಗಳನ್ನು ನಾವು ಊಹಿಸಲು ಕೂಡ ಸಾಧ್ಯವಿಲ್ಲ. ಅಷ್ಟರ ಮಟ್ಟಿಗೆ ಚಿತ್ರ ವಿಚಿತ್ರ ಸಂಗತಿಗಳು, ಜಾಗಗಳು ಭೂಮಿಯ ಮೇಲಿವೆ. ನಿಮಗೆಲ್ಲ ಐಸಾಕ್ ನ್ಯೂಟನ್ ಪ್ರತಿಪಾದಿಸಿದ ಗುರುತ್ವಾಕರ್ಷಣ ನಿಯಮ ಅಂದರೆ ಲಾ ಆಫ್ ಗ್ರಾವಿಟಿ ಗೊತ್ತೇ ಇರುತ್ತದೆ. ಭೂಮಿಯ ಮೇಲೆ ಗುರುತ್ವಾಕರ್ಷಣ ಶಕ್ತಿ ಇಲ್ಲದೆ ಯಾವ ಕೆಲಸವೂ ನಡೆಯುವುದಿಲ್ಲ. ಆದರೆ ಕೆಲ ಜಾಗಗಳಲ್ಲಿ ಗುರುತ್ವಾಕರ್ಷಣ ಶಕ್ತಿ ಕೆಲಸ ಮಾಡುವುದಿಲ್ಲ ಅಂದ್ರೆ ನೀವು ನಂಬುತ್ತೀರಾ? ಗುರುತ್ವಾಕರ್ಷಣ ನಿಯಮ ಪ್ರಕಾರ ಒಂದು ವಸ್ತುವನ್ನ ಮೇಲಿನಿಂದ ಬಿಟ್ಟರೆ ಅದು ಖಂಡಿತ ಕೆಳಗೆ ಬೀಳಬೇಕು. ಆದರೆ ಈ ಕೆಲವು ಜಾಗಗಳಲ್ಲಿ ಈ ನಿಯಮಕ್ಕೆ ವಿರುದ್ಧವಾದ ಕೆಲಸ ನಡೆಯುತ್ತದೆ. ಗುರುತ್ವಾಕರ್ಷಣೆ ಕೆಲಸವು ಮಾಡದಂತಹ ಭೂಮಿಯ ಮೇಲೆ ಕೆಲವು ಜಾಗಗಳಿವೆ. ಅವುಗಳಲ್ಲಿ ಮೊದಲನೆಯದಾಗಿ ರಿವರ್ಸ್ ವಾಟರ್ಫಾಲ್ ಅಂದ್ರೆ ಉಲ್ಟಾ ಹರಿಯುವ ಜಲಪಾತ, ಅದು ನಮ್ಮ ಭಾರತದಲ್ಲಿದೆ. ನಾನೇಘಾಟ್ ಜಲಪಾತವು ನಿಗೂಢ ಸ್ಥಳವಾಗಿದ್ದು ಕೊಂಕಣ ಕರಾವಳಿ ಮತ್ತು ಡೆಕ್ಕನ್ ಪ್ರಸ್ಥಭೂಮಿಯ ಸಮೀಪದಲ್ಲಿರುವ ಮಹಾರಾಷ್ಟ್ರದ ಪರ್ವತ ಶ್ರೇಣಿಯಾಗಿರುವುದು ಅದುವೇ ನಾನೇಘಾಟ್ ಎಂದು ಜನಪ್ರಿಯವಾಗಿದೆ. ಸಾಮಾನ್ಯವಾಗಿ ಎಲ್ಲಾ ಜಲಪಾತಗಳು ಮೇಲಿಂದ ಕೆಳಕ್ಕೆ ಹರಿದರೆ ಈ ಜಲಪಾತವು ಅದಕ್ಕೆ ವಿರುದ್ಧವಾಗಿದೆ. ಈ ಜಲಪಾತದಲ್ಲಿ ನೀರು ಹಿಮ್ಮುಖವಾಗಿ ಹರಿಯುವುದು ಅಚ್ಚರಿಯ ವಿಷಯವಾಗಿದೆ. ರಭಸವಾದ ಗಾಳಿಯ ಬಲದಿಂದ ಹರಿಯುವ ನೀರು ಮೇಲಕ್ಕೆ ತಳ್ಳುತ್ತದೆ. ಜಲಪಾತದಲ್ಲಿ ನೀರು ವಿರುದ್ಧವಾಗಿ ಹರಿಯುವ ವಿಶೇಷತೆಯನ್ನು ಹೊಂದಿರುವ ಅಸಾಮಾನ್ಯ ಕಾರಣದಿಂದಾಗಿ ಇದನ್ನ ರಿವರ್ಸ್ ಫಾಲ್ ಎಂದೇ ಕರೆಯುತ್ತಾರೆ. ಇದರ ವಿಶೇಷತೆ ಪ್ರಕೃತಿಯ ಅಚ್ಚರಿಗೆ ಸೌಂದರ್ಯಕ್ಕೆ ಅದ್ಭುತವಾದಂತಹ ಒಂದು ನಿದರ್ಶನವಾಗಿದೆ. ಈ ಜಲಪಾತದ ಬಗ್ಗೆ ವೈಜ್ಞಾನಿಕ ಕಾರಣವನ್ನು ಕೂಡ ಬಿಚ್ಚಿಟ್ಟಿದ್ದಾರೆ. ನ್ಯೂಟನ್ನ ಮೊದಲ ಚಲನೆಯ ನಿಯಮವು ಒಂದು ವಸ್ತುವು ಬಲದಿಂದ ಕಾರ್ಯನಿರ್ವಹಿಸುತ್ತದೆ ಹೊರತು ಅದೇ ಚಲನೆಯ ಸ್ಥಿತಿಯಲ್ಲಿರುತ್ತದೆ. ಗುರುತ್ವಾಕರ್ಷಣೆಯ ಮೂಲಕ ಈ ನೀರಿನ ಪ್ರವೃತ್ತಿಯ ಮೇಲೆ ಬೃಹತ್ ಮಾರುತಗಳು ಕಾರ್ಯನಿರ್ವಹಿಸುತ್ತವೆ. ಎರಡು ಶಕ್ತಿಗಳ ಪ್ರಮಾಣವನ್ನು ಸಮಾನವಾಗಿರುತ್ತವೆ, ಅವುಗಳ ದಿಕ್ಕುಗಳು ವಿರುದ್ಧವಾಗಿರುತ್ತದೆ ಎಂದು ತಿಳಿಸಿದ್ದಾರೆ. ಸದ್ಯ ಚಾರಣಕ್ಕೆ ಜನಪ್ರಿಯವಾಗಿರುವ ಈ ಸ್ಥಳದಲ್ಲಿ ಗುರುತ್ವಾಕರ್ಷಣೆಯು ವಿರುದ್ಧವಾದ ಕೆಲಸವನ್ನ ಮಾಡುತ್ತದೆ. ಮೌಂಟ್ ಅರಗಡ್ಸ್ ಅರ್ಮೇನಿಯಾ. ಟರ್ಕಿ ಮತ್ತು ಅರ್ಮೇನಿಯಾ ನಡುವಿನ ಗಡಿಯಲ್ಲಿ ನೆಲೆಗೊಂಡಿರುವ ಪರ್ವತದಲ್ಲಿ ಗುರುತ್ವಾಕರ್ಷಣೆಗೆ ವಿರುದ್ಧವಾಗಿದ್ದು ಜನರನ್ನು ಇಲ್ಲಿ ಮೇಲಕ್ಕೆ ಹಾರಿಸುತ್ತದೆ. ಇಲ್ಲಿ ಕಾರುಗಳ ಚಾಲಕನ ಸಹಾಯವಿಲ್ಲದೆ ಕಾರುಗಳು ಮೇಲಕ್ಕೆ ಹೋಗುತ್ತವೆ. ಗುರುತ್ವಾಕರ್ಷಣೆ ವಿರೋಧಿ ವಿದ್ಯಮಾನವನ್ನು ವೀಕ್ಷಿಸಲು ಪ್ರಪಂಚಾದ್ಯಂತ ಸಾವಿರಾರು ಪ್ರಯಾಣಿಕರು ಪ್ರತಿ ವರ್ಷ ಈ ಪರ್ವತಕ್ಕೆ ಬರುತ್ತಾರೆ. ಪರ್ವತದ ಬುಡದಲ್ಲಿ ನಿಮ್ಮ ಕಾರಿನ ಇಂಜಿನ್ ಆಫ್ ಮಾಡಿದರೆ ಕಾರು ತನ್ನಷ್ಟಕ್ಕೆ ತಾನೇ ಮೇಲೆ ಇರುತ್ತದೆ. ಇಲ್ಲಿ ಹತ್ತಿರದಲ್ಲಿ ಒಂದು ನದಿ ಇದೆ, ಅದು ಕೂಡ ಮೇಲಕ್ಕೆ ಹರಿದು ಹೋಗುತ್ತದೆ. ಈ ಜಾಗಕ್ಕೆ ಭೇಟಿ ನೀಡಿದ ಅನೇಕ ಜನರು ಕೆಳಗೆ ಹೋಗುವುದಕ್ಕಿಂತ ಮೇಲಕ್ಕೆ ಹೋಗುವುದು ಸುಲಭ ಎನ್ನುತ್ತಾರೆ. ಕಯಾಕ್ಯಾ ಟಿಲೋ ಪಗೋಡಾ ಗೋಲ್ಡನ್ ಸ್ಟೂಪಾ ಮೈನ್ಮಾರ್. ಗೋಲ್ಡನ್ ರಾಕ್ ಎಂದು ಕರೆಯಲ್ಪಡುವ ಕಯಾಕಿಟೋ ಪಗೋಡಾ ಬರ್ಮಾದ ಮೋನ್ ಸ್ಟೇಟ್ ನಲ್ಲಿರುವ ಪ್ರಸಿದ್ಧ ಬೌದ್ಧ ಯಾತ್ರಾ ಸ್ಥಳವಾಗಿದೆ. ಈ ಬಂಡೆ ಈ ಸ್ಥಳದಲ್ಲಿ ಬೀಳುವ ಹಾಗೆ ಕಾಣಿಸುತ್ತದೆ. ಆದರೆ ವಾಸ್ತವವಾಗಿ ಇದು 2500 ವರ್ಷಗಳಿಂದ ಒಂದೇ ಸ್ಥಳದಲ್ಲಿ ಹೀಗೆ ಸ್ಥಿರವಾಗಿದೆ. ಬೃಹತ್ ಬಂಡೆಯು ಸುಮಾರು 6 ಮೀಟರ್ ವ್ಯಾಸವನ್ನ ಹೊಂದಿದೆ ಮತ್ತು 1200 ಮೀಟರ್ ಎತ್ತರದಲ್ಲಿ ನಿಂತಿದೆ. ಕಥೆಗಳ ಪ್ರಕಾರ ಮಹಿಳೆ ಮಾತ್ರ ಈ ಬಂಡೆಯನ್ನ ಕದಲಿಸಬಹುದೆಂದು ಹೇಳಲಾಗುತ್ತಿದೆ. ಆದ್ದರಿಂದಲೇ ಇದನ್ನ ಮಹಿಳೆಯರು ಮುಟ್ಟುವ ಹಾಗಿಲ್ಲ, ಹಾಗೂ ಮಹಿಳೆಯರು ಮುಟ್ಟುವುದಂಗೆ ಇದರಲ್ಲಿ ನಿರ್ಬಂಧ ಕೂಡ ಹೇರಿಸಲಾಗಿದೆ. ಈ ವಿಶಿಷ್ಟ ದೃಶ್ಯವು ಕಾಯಕಟಿಯುವ ಪರ್ವತದ ಮೇಲೆ ಅತ್ಯಂತ ನಾಜುಕವಾಗಿ ಸಮತೋಲಿತ ದೊಡ್ಡ ಚಿನ್ನದಂತೆ ಹೊಳೆಯುವ ಬಂಡೆಯಿಂದ ನಿರೂಪಿಸಲ್ಪಟ್ಟಿದೆ. ದಂತಕಥೆಯೊಂದರ ಪ್ರಕಾರ ಈ ಬಂಡೆಯು ಬುದ್ಧನ ಕೂದಲಿನ ಮೇಲೆ ಸಮತೋಲಿತವಾಗಿ ನಿಂತಿದೆ ಎಂದು ಇಲ್ಲಿನ ಸ್ಥಳೀಯರು ನಂಬುತ್ತಾರೆ.
ಹೋವರ್ ಅಣೆಕಟ್ಟು ನೆವಾಡಾ ಅಮೆರಿಕ. ಯುನೈಟೆಡ್ ಸ್ಟೇಟ್ ನ ಅದ್ಭುತ ಪ್ರವಾಸಿ ತಾಣಗಳಲ್ಲಿ ಇದು ಒಂದಾಗಿದೆ. 221.4 ಮೀಟರ್ ಎತ್ತರದ ಈ ಅಣೆಕಟ್ಟಿಗೆ ಭೇಟಿ ನೀಡಿದರೆ ನೀವು ಬಾಟಲಿಯಿಂದ ನೀರನ್ನು ಸುರಿಯುವ ಮೂಲಕ ಗ್ರಾವಿಟಿ ಪವರ್ ಇದೆಯೋ ಇಲ್ಲೋ ಎಂಬುದನ್ನ ಇಲ್ಲಿ ನೀವು ಪ್ರಯೋಗ ಮಾಡಬಹುದು. ಇಲ್ಲಿ ಬಾಟಲಿಯಿಂದ ನೀರನ್ನು ಚೆಲ್ಲಿದರೆ ನೀರು ಕೆಳಗೆ ಬೀಳುವ ಬದಲಿಗೆ ಮೇಲಕ್ಕೆ ಹರಿಯುತ್ತದೆ. ಅಮೆರಿಕದಲ್ಲಿರುವ ಹೋರ್ ಅಣೆಕಟ್ಟಿನ ಮೇಲೆ ಕಾರುಗಳು ಶಕ್ತಿ ಇಲ್ಲದೆ ಚಲಿಸುತ್ತವೆ. ಅಂದ್ರೆ ನೀವು ಇಂಜಿನ್ ಆಫ್ ಮಾಡಿದರೂ ಕೂಡ ಇಲ್ಲಿ ಕಾರುಗಳು ಮೇಲಕ್ಕೆ ಚಲಿಸುತ್ತವೆ. ಇದು ಆಪ್ಟಿಕಲ್ ಭ್ರಮೆಯಲ್ಲ. ಅಣೆಕಟ್ಟನ್ನು ಬಾಗಿದ ಗುರುತ್ವಾಕರ್ಷಣೆಯ ರಚನೆಯಾಗಿ ನಿರ್ಮಿಸಲಾಗಿದೆ. ಅಲ್ಲಿ ನದಿ ಮತ್ತು ಅಣೆಕಟ್ಟಿನ ಆಕಾರವು ಗಾಳಿಯ ಶಕ್ತಿಯುತವಾದ ಏರಿಳಿತವನ್ನು ಸೃಷ್ಟಿಸುತ್ತದೆ. ಹಾಗಾಗಿ ಇಲ್ಲಿ ವಾಹನಗಳ ಮೇಲಕ್ಕೆ ಚಲಿಸಲು ಆರಂಭಿಸುತ್ತವೆ. ಮ್ಯಾಗ್ನೆಟಿಕ್ ಹಿಲ್ ಭಾರತ. ಲೇ ಹಾಗೂ ಕಾರ್ಗಿಲ್ ಹೆದ್ದಾರಿಯಲ್ಲಿ ಲೇ ನಗರದಿಂದ 30 ಕಿಲೋಮೀಟರ್ ದೂರದಲ್ಲಿರುವ ಮ್ಯಾಗ್ನೆಟಿಕ್ ಬೆಟ್ಟಗಳು ಸ್ಪೂಕ್ ಹಿಲ್ ಮತ್ತು ಮೌಂಟ್ ಅರಗಡ್ಸ್ನಂತೆಯೇ ಕಾರುಗಳನ್ನು ಮೇಲಕ್ಕೆ ಎಳೆಯುವ ಸಾಮರ್ಥ್ಯವನ್ನು ಹೊಂದಿರುವ ಕಾಂತೀಯ ಗುಣಲಕ್ಷಣವನ್ನು ಹೊಂದಿವೆ. ಸಮುದ್ರ ಮಟ್ಟದಿಂದ 14,000 ಅಡಿ ಎತ್ತರದಲ್ಲಿರುವ ಸಿಂಧು ನದಿಯು ಈ ಬೆಟ್ಟದ ಪೂರ್ವ ಭಾಗದಲ್ಲಿ ಹರಿಯುತ್ತವೆ. ಈ ವಿದ್ಯಮಾನ ಗಮನಕ್ಕೆ ಬಂದಂತಹ ಸ್ಥಳದಲ್ಲಿಯೇ ಅಧಿಕಾರಿಗಳು ಜಾಹೀರಾತು ಫಲಕವನ್ನು ಕೂಡ ಇರಿಸಿದ್ದಾರೆ. ರಸ್ತೆ ಮೇಲೆ ಗುರುತಿಸಲಾದ ಹಳದಿ ಬಣ್ಣದ ಪಟ್ಟಿಯು ವಾಹನಗಳನ್ನ ತಟಸ್ಥವಾಗಿ ನಿಲ್ಲಿಸಬೇಕಾದ ನಿಖರ ಬಿಂದುವನ್ನ ಸೂಚಿಸುತ್ತದೆ. ಅಲ್ಲಿಂದ ವಾಹನವು ನಿಧಾನವಾಗಿ ಬೆಟ್ಟವನ್ನ ಮೋಟಾರ್ ಆಫ್ ಮಾಡಿ ಹತ್ತುವುದನ್ನ ನೀವು ಇಲ್ಲಿ ಕಾಣಬಹುದು. ಭಾರತದ ಮ್ಯಾಗ್ನೆಟಿಕ್ ಹಿಲ್ ವಾಸ್ತವವಾಗಿ ಆಪ್ಟಿಕಲ್ ಭ್ರಮೆಯಾಗಿದೆ. ಈ ರಸ್ತೆಯ ವಾಹನಗಳು ಆಫ್ ಮಾಡಿದರೂ ಕೂಡ ಬೆಟ್ಟದ ಮೇಲೆ ಚಲಿಸುತ್ತವೆ. ವಾಸ್ತವದಲ್ಲಿ ಸುತ್ತಮುತ್ತಲಿನ ಇಳಿಜಾರು ಬೆಟ್ಟದ ರಸ್ತೆಯು ಇಳಿಜಾರಿನಂತೆ ಎಂಬ ಭ್ರಮೆಯನ್ನ ಸೃಷ್ಟಿಸುತ್ತದೆ ಅಷ್ಟೇ. ರಸ್ತೆಯು ವಾಸ್ತವವಾಗಿ ಬೆಟ್ಟದ ಕೆಳಗೆ ಇದ್ದು ತಟಸ್ಥ ವಾಹನಗಳು 20 ಕಿಲೋಮೀಟರ್ ವೇಗದಲ್ಲಿ ಮುಂದಕ್ಕೆ ಚಲಿಸುತ್ತವೆ. ನಿಜಕ್ಕೂ ಇಲ್ಲಿ ವಾಹನಗಳು ಕೆಳಗೆ ಇಳಿಯುತ್ತವೆ. ಆದರೆ ನೋಡುಗರಿಗೆ ಇಲ್ಲಿ ವಾಹನಗಳು ಮೇಲಕ್ಕೆ ಹತ್ತುವ ಹಾಗೆ ಗೋಚರಿಸುತ್ತವೆ ಅಷ್ಟೇ. ಕ್ಯಾಲಿಫೋರ್ನಿಯಾದ ದ ಮಿಸ್ಟರಿ ಸ್ಪಾಟ್. ಶೂನ್ಯ ಗುರುತ್ವಾಕರ್ಷಣೆ ಶಕ್ತಿಯ ಅನುಭವ ಪಡೆಯಬೇಕಾದರೆ ಒಮ್ಮೆ ಕ್ಯಾಲಿಫೋರ್ನಿಯಾದ ಸಾಂತಾಕ್ರೂಸ್ನಲ್ಲಿರುವ ದಿ ಮಿಸ್ಟರಿ ಸ್ಪಾಟ್ಗೆ ಭೇಟಿ ಮಾಡಬೇಕು. ಪ್ರಪಂಚದ ಯಾವುದೇ ಭಾಗದಲ್ಲಿ ನೋಡಲು ಸಿಗದಂತಹ ಅಪೂರ್ವ ದೃಶ್ಯವನ್ನು ವೀಕ್ಷಿಸಲು ಪ್ರತಿ ವರ್ಷ ಇಲ್ಲಿ ಸಾವಿರಾರು ಜನ ಈ ಕಟ್ಟಿಗೆಯಿಂದ ನಿರ್ಮಿತ ಮನೆಗೆ ಭೇಟಿ ಕೊಡುತ್ತಾರೆ. 1930 ಪತ್ತೆಯಾದ ಈ ಮನೆಯಲ್ಲಿ ಮೇಲೆ ಎಸೆದ ಚೆಂಡುಗಳು ನೆಲಕ್ಕೆ ಬೀಳುವುದಿಲ್ಲ ಮತ್ತು ಅಲ್ಲಿ ತಿರುಗಾಡುವ ಜನ ಮುಂದಕ್ಕೆ ಹಿಂದಕ್ಕೆ ಮತ್ತು ಪಕ್ಕಕ್ಕೆ ಯಾವುದೇ ಕೋನದಲ್ಲಿ ವಾಲಿದರೂ ನೆಲಕ್ಕೆ ಬೀಳುವುದಿಲ್ಲ. ಈ ಸ್ಥಳವನ್ನು ಸಂಶೋಧನಾ ತಂಡವು ತನಿಖೆ ಮಾಡಲು ಈ ಜಾಗಕ್ಕೆ ಭೇಟಿ ನೀಡಿದಾಗ ಅವರ ಯಾವುದೇ ಉಪಕರಣಗಳು ಕೆಲಸ ಮಾಡುತ್ತಿಲ್ಲವೆಂದು ವರದಿಯಾಗಿದೆ. ಈ ಸ್ಥಳದಲ್ಲಿ 300 ಚದುರ ಅಡಿ ಪ್ರದೇಶದಲ್ಲಿ ಗುರುತ್ವಾಕರ್ಷಣೆಯು ಬಲವು ಕಾರ್ಯನಿರ್ವಹಿಸುವುದಿಲ್ಲ ಮತ್ತು ಈ ಸ್ಥಳದಲ್ಲಿ ನಿಂತರೆ ನೀವು ಆಕಾಶ ನೌಕೆಯಲ್ಲಿರುವಂತೆ ಭಾಸವಾಗುತ್ತದೆ. ರಿವರ್ಸ್ ಜಲಪಾತ ಇಂಗ್ಲೆಂಡ್. ಭಾರತದಲ್ಲಿರುವ ನಾನೇಘಾಟ್ ಜಲಪಾತದಂತೆ ಇಂಗ್ಲೆಂಡಿನಲ್ಲಿಯೂ ಕೂಡ ರಿವರ್ಸ್ ಜಲಪಾತವಿದೆ. ಈ ಹಿಮ್ಮುಖ ಜಲಪಾತವು ಡರ್ಬಿಶೈರ್ ಪೀಕ್ ಜಿಲ್ಲೆಯ ಹೇಫೀಲ್ಡ್ ಬಳಿ ಇದೆ. ಇಲ್ಲಿ ಕಿಂಡರ್ ನದಿಯ ಒಂದು ನಿರ್ದಿಷ್ಟ ಹಂತಕ್ಕೆ ಕೆಳಮುಖವಾಗಿ ಹರಿಯುತ್ತದೆ ಮತ್ತು ಗುರುತ್ವಾಕರ್ಷಣೆಯ ಕೊರತೆ ಇಲ್ಲದ ಕಾರಣ ಬಲವಾದ ಗಾಳಿಯು ನೀರನ್ನು ಮೇಲಕ್ಕೆ ಹರಿಯುವಂತೆ ಮಾಡುತ್ತದೆ. ನೋಡಿದಿರಾ ಸ್ನೇಹಿತರೆ, ಈ ರೀತಿ ಚಿತ್ರ ವಿಚಿತ್ರ ಪ್ರದೇಶಗಳು ನಮ್ಮ ಭೂಮಿಯ ಮೇಲೆ ಇದೆ. ಇದೇ ರೀತಿ ನೀವು ಮಹಾಬಲಿಪುರಂನಲ್ಲಿರುವ ಕೃಷ್ಣಾಸ್ ಬಟರ್ ಬಾಲ್ ಅನ್ನು ಕೂಡ ಗಮನಿಸಬಹುದು. ಇಲ್ಲಿಯೂ ಕೂಡ ಕೃಷ್ಣನ ಬೆಣ್ಣೆಯ ಉಂಡೆಯಂತೆ ಕಾಣುವ ಒಂದು ಬೃಹದಾಕಾರದ ಬಂಡೆ ಇಳಿಜಾರಿನಲ್ಲಿ ಸಾವಿರಾರು ವರ್ಷಗಳಿಂದ ನಿಂತಿದೆ. ಆದರೆ ಯಾರೇ ದೂಕಿದರೂ ಏನೇ ಮಾಡಿದರೂ ಮಾತ್ರ ಈ ಕಲ್ಲು ಮಾತ್ರ ಅಳಗಾಡಲು ಸಾಧ್ಯವಾಗುತ್ತಿಲ್ಲ. ಇನ್ನು ನೀವೇ ಯೋಚನೆ ಮಾಡಿ, ಭೂಮಿಯ ಮೇಲೆ ಏನೆಲ್ಲ ವಿಚಿತ್ರ ಜಾಗಗಳಿವೆ, ಸ್ಥಳಗಳಿವೆ. ಇವಕ್ಕೆಲ್ಲ ಹಲವಾರು ವಿಜ್ಞಾನಿಗಳು ಹಲವಾರು ಸಂಶೋಧನೆಗಳನ್ನ ಮಾಡಿ ಹಲವಾರು ರಿಸಲ್ಟ್ ಅನ್ನು ಕೂಡ ಕೊಟ್ಟಿದ್ದಾರೆ. ಆದರೆ ಇವು ಯಾಕೆ ಹೀಗೆ ಕೆಲಸ ಮಾಡುತ್ತವೆ ಅನ್ನುವುದನ್ನ ಮಾತ್ರ ಅವರಿಗೂ ಕಂಡುಹಿಡಿಯಲು ಸಾಧ್ಯವಾಗುತ್ತಿಲ್ಲ. ಈ ಸೃಷ್ಟಿಯನ್ನು ಸೃಷ್ಟಿಸಿದಂತಹ ಆ ಭಗವಂತನಿಗೆ ಗೊತ್ತು ಯಾಕೆ ಈ ರೀತಿ ಈ ಸ್ಥಳಗಳು ವಿಚಿತ್ರವಾಗಿದೆ ಎಂದು. ಬರುವ ಸಂಚಿಕೆಗಳಲ್ಲಿ ಇನ್ನಷ್ಟು ವಿಚಿತ್ರ ಜಾಗಗಳ ಮಾಹಿತಿಯನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.